ಬೆಳಗಿನ ಶುಭೋದಯಗಳು. ನಾನಿವತ್ತು ನಿಮಗೊಂದು ಕತೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಕತೆ ಇಷ್ಟ ಅಲ್ಲ? ದಿನಾಲು ಕತೆ ಹೇಳ್ರಿ ಮ್ಯಾಮ್, ಕತೆ ಹೇಳ್ರಿ ಮ್ಯಾಮ್ ಅಂತಿದ್ರಲ್ವಾ? ಇವತ್ತು ನಾನು ನಿಮಗೊಂದು ಪುಟ್ಟದೊಂದು ಕತೆ ಹೇಳಬೇಕು. ಯಾವ ಕತೆ ಹೇಳಬೇಕು? ಆನೆ ಕತೆ. ಇವತ್ತು ಯಾವ ಕತೆ ಹೇಳ್ತಿದ್ದೀನಿ ನಾನು ನಿಮಗೆ? ಆನೆದು. ಆನೆಗೇನಂತಾರೆ? ಎಲಿಫೆಂಟ್. ಎಲ್ಲಿರುತ್ತಿದ್ದು? ಕಾಡಲ್ಲಿ ವಾಸ ಮಾಡುತ್ತೆ. ಅದಕ್ಕೆರಡು ಏನೋ ಇರುತ್ತಲ್ಲ ಇಷ್ಟಿಷ್ಟುದ್ದ ಕೋರೆ ಹಲ್ಲು ಅಲ್ವಾ? ಆಮೇಲೆ ಏನಿರುತ್ತೆ? ಸೊಂಡಿಲಿರುತ್ತೆ ಅಲ್ವಾ? ಈಗ ನಾನು ನಿಮಗೊಂದು ಆನೆ ಕತೆ ಹೇಳ್ತೀನಿ ಆಯಿತಾ. ಒಂದೂರಲ್ಲಿ ಒಂದು ದೊಡ್ಡದೊಂದು ದೇವಸ್ಥಾನ ಇತ್ತಂತೆ. ಆ ದೇವಸ್ಥಾನದಲ್ಲಿ ಒಂದು ಆನೆ ವಾಸ ಮಾಡ್ತಾ ಇತ್ತಂತೆ. ಆ ದೇವಸ್ಥಾನದಲ್ಲಿ ಸುತ್ತಾನೂ ನೋಡಿದ್ದೀರಾ ನೀವೆಲ್ಲ? ದೇವಸ್ಥಾನದ ಹತ್ರ ಆನೆ ಇರೋದನ್ನ ನೋಡಿದ್ದೀರಾ? ಹಾಂ, ಅದೇ ಥರ ದೇವಸ್ಥಾನದಲ್ಲೊಂದು ಆನೆ ವಾಸ ಮಾಡ್ತಾ ಇತ್ತಂತೆ. ಅದು ಪ್ರತಿದಿನ ಬೆಳಗ್ಗೆ ನದಿಗೆ ಸ್ನಾನ ಮಾಡಕ್ಕೆ ಹೋಗ್ತಿತ್ತಂತೆ. ಫ್ರೆಶ್ ಅಪ್ ಆಗಬೇಕಲ್ವಾ ಅದು ದಿನ ಬೆಳಗ್ಗೆ? ನಾವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀವಿ, ಆಮೇಲೆ ಮುಖ ತೊಳ್ಕೊಂತೀವಿ, ಸ್ನಾನ ಮಾಡ್ತೀವಿ, ಆಮೇಲೆ ಶುಚಿಯಾಗಿರೋ ಒಗ್ದಿರೋ ಅಂಥ ಬಟ್ಟೆ ಹಾಕ್ಕೊತೀವಿ, ನೀಟಾಗಿ ಡ್ರೆಸ್, ಪೌಡ್ರು, ಕುಂಕುಮ ಎಲ್ಲ ಹಚ್ಕೊಂಡು ಸ್ಕೂಲಿಗೆ ಬರ್ತೀವಲ್ವಾ? ಅದೇ ಥರ ಆನೇನು ದಿನ ಬೆಳಗ್ಗೆ ಸ್ನಾನ ಮಾಡೋಕ್ಕೆ ನದಿಗೆ ಹೋಗ್ತಿತ್ತಂತೆ. ಎಲ್ಲಿಗೆ ಹೋಗ್ತಿತ್ತು? ನದಿಗೆ ಹೋಗ್ತಿತ್ತು. ನದಿಗೆ ಹೋಗ್ತಾ ದಾರಿ ಒಳಗೆ ಒಬ್ಬ ದರ್ಜೆ ಅವನಿದ್ದಂತೆ. ದರ್ಜೆ ಅಂತಂದರೆ ಬಟ್ಟೆ ಹೊಲಿಯೋನು, ಟೈಲರ್. ಒಬ್ಬನು ಟೈಲರ್ ಇದ್ದಂತೆ ಆಯಿತಾ. ಅದು ಆನೆ ಏನು ಮಾಡ್ತಿತ್ತು? ದಿನ ಬೆಳಗ್ಗೆ ನದಿಗೆ ಸ್ನಾನಕ್ಕೆ ಹೋಗ್ತಿತ್ತು. ವಾಪಸ್ ಬರುವಾಗ ಆ ದರ್ಜೆ ಟೈಲರ್ ಇದ್ನಲ್ಲ, ಆ ಟೈಲರ್ ಮುಂದುಗಡೆ, ಟೈಲರ್ ಅಂಗಡಿ ಮುಂದುಗಡೆ ನಿಂತ್ಕೊತ ಇತ್ತಂತೆ. ಆ ಟೈಲರ್ ಇದ್ನಲ್ಲ, ಈ ಆನೆಗೆ ದಿನ ಏನಾದರೂ ಒಂದು ತಿನ್ನ ಕೊಡ್ತಾ ಇದ್ನಂತೆ. ಒಂದಿನ ಬಾಳೆಹಣ್ಣು ಕೊಡ್ತಿದ್ದ, ಇನ್ನೊಂದಿನ ಬೇರೆ ಏನೋ ಅಕ್ಕಿ ಕೊಡ್ತಿದ್ದ, ಒಂದಿನ ತೆಂಗಿನಕಾಯಿ ಕೊಡ್ತಿದ್ದ. ಹೀಗೆ ದಿನ ಒಂದೊಂದು ಅವ್ರ ಮನೇಲಿ ಏನಿರುತ್ತೋ ಅದನ್ನು ದಿನ ಒಂದೊಂದು ಆನೆಗೆ ಕೊಡ್ತಿದ್ದಂತೆ. ಹಾಗಾಗಿ ಆನೆ ಮತ್ತು ಆ ಟೈಲರ್ ಇಬ್ಬರು ಫ್ರೆಂಡ್ಸ್ ಆಗಿಬಿಟ್ಟಿದ್ರಂತೆ. ದಿನ ಹೀಗೆ ಆ ಟೈಲರ್ ಮನೆ ಅಂಗಡಿ ಹತ್ರ ನಿಂತ್ಕೊಳ್ಳೋದು, ಟೈಲರ್ ಹತ್ರ ಟೈಲರ್ ಏನು ಕೊಡ್ತಾನೋ ಅದನ್ನ ಇಸ್ಕೊಳ್ಳೋದು, ತಿನ್ನೋದು, ಮತ್ತು ದೇವಸ್ಥಾನದ ಹತ್ರ ಬರೋದು ಮಾಡ್ತಿತ್ತಂತೆ. ಒಂದಿನ ಅದೇ ರೀತಿ ಆನೆ ಸ್ನಾನ ಮುಗಿಸ್ಕೊಂಡು ಬಂದು ಟೈಲರ್ ಅಂಗಡಿ ಮುಂದ್ಗಡೆ ನಿಂತ್ಕೊಂತಂತೆ. ಟೈಲರಿಗೆ ಅವತ್ತ್ಯಾಕೋ ತುಂಬ ಬೇಜಾರಾಗ್ಬಿಟ್ಟಿತ್ತಂತೆ. ಬೇಜಾರಾಗಿತ್ತು, ಅದಕ್ಕೆ ಆ ಆನೆ ಬಂದ ತಕ್ಷಣ ಅವನಿಗೆ ಸಿಟ್ಟು ಬಂದ್ಬಿಡ್ತಂತೆ. ಆ ಸಿಟ್ಟೊಳಗೆ ಅವನ ಕೈಯಲ್ಲಿ ಹೊಲಿತಾ ಇದ್ದಲ್ಲ, ಆ ಏನಿತ್ತು ಹೊಲಿಯುವಾಗ ಅವನ ಕೈಯಲ್ಲೇನಿತ್ತು? ಸೂಜಿ ಇತ್ತಲ್ವಾ. ಆ ಸೂಜಿಯಿಂದ ಆ ಆನೆಗೆ ಚುಚ್ಚಿಬಿಟ್ಟನಂತೆ. ಪಾಪ ಆನೆಗೆ ತುಂಬ ಬೇಜಾರಾಗ್ಬಿಡ್ತಂತೆ. ಅದು ಏನು ಮಾಡಲಿಲ್ಲ, ಇವತ್ತು ನಂದು ಇದು ಚೆನ್ನಾಗಿಲ್ಲ, ಇವತ್ತ್ಯಾಕೋ ದರ್ಜೆಯವನಿಗೆ ಸಿಟ್ಟು ಬಂದಿದೆ ಅಂತ ಆನೆನು ಕೋಪ ಮಾಡಿಕೊಂಡು, ನಾನೇನು ಅವನಿಗೆ ತೊಂದರೆ ಕೊಡ್ದಲ್ಲೇ ನನಗೆ ಸೂಜಿಯಿಂದ ಚುಚ್ಚಿಬಿಟ್ಟಿದ್ದಾನೆ ಅಂತ ಸಿಟ್ಟು ಮಾಡಿಕೊಂಡು ಆನೆ ದೇವಸ್ಥಾನಕ್ಕೆ ಹೋಯ್ತಂತೆ. ಮರುದಿನ ಬೆಳಗ್ಗೆ ಆಯಿತು, ದಿನ ದಿನ ಮಾಡೋ ಹಂಗೆ ಅದು ಸ್ನಾನಕ್ಕೆ ಬಂತಂತೆ ನದಿಗೆ. ನದಿಗೆ ಸ್ನಾನ ಮಾಡಿ ನದಿಯಲ್ಲಿ ಅದ್ರದ್ದು ಸೊಂಡಿಲಿರುತ್ತಲ್ಲ, ಆ ಸೊಂಡಿಲಿನ ತುಂಬ ನೀರು ತುಂಬಿಕೊಂಡು ಅಂಗಡಿ ಹತ್ರ, ದರ್ಜೆ ಅವನ ಹತ್ರ, ಟೈಲರ್ ಅಂಗಡಿ ಹತ್ರ ಬಂತಂತೆ. ಆ ಟೈಲರ್ ಅಂಗಡಿ ಹತ್ರ ಬಂದು ಅದು ಸೊಂಡಲ್ಲಿರೋ ನೀರನ್ನೆಲ್ಲ ಎಲ್ಲಿ ಹಾಕ್ಬಿಡ್ತು? ಅಂಗಡಿ ಒಳಗಡೆ ಬುಸ್ ಅಂತ ಅಷ್ಟು ನೀರನ್ನ ಅಂಗಡಿಯ ಒಳಗೆಲ್ಲ ಹಾಕ್ಬಿಡ್ತಂತೆ. ಅಂಗಡಿ ಬಟ್ಟೆ ಮೇಲೆಲ್ಲ ಹಾಕಿ ವಾಪಸ್ಸದು ಮತ್ತೆ ದೇವಸ್ಥಾನಕ್ಕೆ ಹೋಯ್ತಂತೆ. ಅವಾಗ ಯೋಚನೆ ಆಯ್ತಂತೆ ದರ್ಜೆಗೆ, ಅಯ್ಯೋ ಪಾಪ ನಾನು ನೆನ್ನೆ ಅದಕ್ಕೆ ಏನು ಆನೆ ನನಗೆ ಏನು ತೊಂದರೆ ಕೊಡ್ದಲೆ ನಾನು ಅದಕ್ಕೆ ನೋವು ಮಾಡಿಬಿಟ್ಟೆ, ಸೂಜಿಯಿಂದ ಚುಚ್ಚಿಬಿಟ್ಟೆ,
ರೀತಿ ತಪ್ಪನ್ನ ಮಾಡಬಾರ್ದು, ಇನ್ಮೇಲೆ ಮಾಡಲ್ಲ ಅಂತ ಡಿಸೈಡ್ ಮಾಡಿ ಮತ್ತೆ ಆನೆ ಅವನು ದರ್ಜಿಯವನು ಟೈಲರು ಇಬ್ಬರು ಮತ್ತೆ ಫ್ರೆಂಡ್ಸ್ ಆದಂತೆ. ಇದೇ ಥರ ನಾವು ಕೋಪ ಬಂದಾಗ ನಾವು ಯಾರಿಗೂ ತೊಂದರೆ ಕೊಡಬಾರ್ದು, ಸಾಧ್ಯ ಆದಷ್ಟು ನಾವು ಸುಮ್ಮನೆ ಇರಬೇಕು. ಕೋಪ ಕಮ್ಮಿ ಆಗೋ ತನಕ ನಾವು ಸುಮ್ಮನೆ ಇರೋದನ್ನ ಅಭ್ಯಾಸ ಮಾಡ್ಕೋಬೇಕು. ಕೋಪದಲ್ಲಿ ಕೊಯ್ಕೊಂಡು ಮೂಗು ಆಮೇಲೆ ಬರುತ್ತಾ ಇಲ್ಲ ಅಲ್ವಾ? ಈ ಕತೆ ನೀತಿ ಏನಪ್ಪ ಅಂದರೆ ಸಮಾಧಾನದಿಂದ ನಾವು ಕೆಲಸಗಳನ್ನು ಮಾಡಬೇಕು. ಸಮಾಧಾನ ಸಿಟ್ಟನ್ನು ನಾವು ಯಾವತ್ತೂ ಸಿಟ್ಟು ಮಾಡಿಕೊಂಡು ಆ ಸಿಟ್ಟನ್ನು ಬೇರೆಯವ್ರ ಮೇಲೆ ತೋರಿಸ್ಬಾರ್ದು. ಸಿಟ್ಟಲ್ಲಿ ನಾವೇನಾದರೂ ತಪ್ಪು ಕೆಲಸ ಮಾಡಿದರೆ ಅದನ್ನು ಮತ್ತೆ ನಾವು ರಿಪೇರಿ ಮಾಡಲಿಕ್ಕೆ ಆಗಲ್ಲ. ಅದೇ ರೀತಿ ಅಲ್ವಾ, ನೋಡಿ ನಮಗೆ ಸಿಟ್ಟು ಬಂದಿದೆ ಅಂತ ಮೂಗು ಕೊಯ್ಕೊಂಡ್ರೆ ಆಮೇಲೆ ಅದನ್ನು ರಿಪೇರಿ ಮಾಡ್ಲಿಕ್ಕೆ ಆಗುತ್ತಾ? ಮೂಗು ಮತ್ತೆ ಮುಂಚೆ ಥರ ಮಾಡ್ಕೊಳ್ಳಿಕ್ಕೆ ಆಗುತ್ತಾ? ಇಲ್ಲದ. ಅದಕ್ಕೆ ಕೋಪದಲ್ಲಿ ಕೊಯ್ಕೊಂಡು ಮೂಗು ಆಮೇಲೆ ಬರಲ್ಲ ಅಲ್ವಾ? ಅದೇ ರೀತಿ ನಮಗೆ ಸಿಟ್ಟು ಬಂದಾಗ ನಾವು ಶಾಂತತೆಯಿಂದ ಇದ್ದು ಅದನ್ನು ಮಾಡ್ಕೋಬೇಕು. ಈ ಕಥೆಯಿಂದ ನಾವು ಅದನ್ನು ಸಮಾಧಾನವನ್ನು ನಾವು ಕೋಪ ಬಂದಾಗ ಏನು ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಲ್ವಾ? ಹಾಂ, ನೀವು ಸಹ ಕೋಪ ಬಂದಿದೆ ಅಂತ ಕೈಯಲ್ಲಿರೋ ಅಂತ ಕೈಯಲ್ಲಿ ಏನಿರುತ್ತಲ್ಲ ಅದನ್ನು ತೊಗೊಂಡು ತೊಗೊಂಡು ಎಸಿತೀರಲ್ವಾ? ಹಾಂ, ಅವಾಗೇನಾಗುತ್ತೆ, ಮುಂದಿದ್ದವ್ರಿಗೆ ಪೆಟ್ಟು ಬೀಳತ್ತೆ. ಇಲ್ಲ ಟಿವಿಗೋ ಅಥವಾ ಏನಾದರೂ ಬೆಲೆ ಬಾಳೋ ಅಂಥ ವಸ್ತುಗಳಿದ್ದಾಗ ಅದಕ್ಕೆ ತೊಗೊಂಡು ಎಸ್ದಾಗ ಅದು ಮುರಿದೋಯ್ತು ಅಂತಂದರೆ ಅದು ಮತ್ತೆ ಬರುತ್ತಾ? ಇಲ್ಲ ಅಲ್ವಾ. ಅದಕ್ಕೆ ಕೋಪ ಮಾಡ್ಕೋಬಾರ್ದು, ಕೋಪ ಬಂದಾಗ ಬೇರೆ ಯಾರಿಗೂ ತೊಂದರೆ ಕೊಡಬಾರ್ದು. ಗೊತ್ತಾಯ್ತಾ?